ಟುಡೆಗೆ ಆಕ್ಸಿಸ್ ಎಕ್ಸಿಸ್ಟ್ ಪೋಲ್ ಎಕ್ಸಿಟ್ ಪೋಲ್ ನಲ್ಲಿ ಕಾಂಗ್ರೆಸ್ ಗೆ ಭರ್ಜರಿ ಬಹುಮತ ಸಿಕ್ಕಿರುವಂತದನ್ನ ಗಮನಿಸಬಹುದು. ಕಾಂಗ್ರೆಸ್ ಗೆ 122ರಿಂದ 140 ಸೀಟ್ ಗಳನ್ನು ಅವರು ತೋರಿಸ್ತಾ ಇದ್ದಾರೆ. ಇಂಡಿಯಾ ಟುಡೆಯ ಆಕ್ಸಿಸ್ ಎಕ್ಸಿಟ್ ಪೋಲ್ ನಲ್ಲಿ ಕಾಂಗ್ರೆಸ್ ಗೆ ಭರ್ಜರಿ ಬಹುಮತ, ಅದೇನ್ ಹೇಳ್ತಾ ಇದ್ರಲ್ಲ ಬರ್ದಿಟ್ಕೊಳ್ಳಿ ಅಂತ ಕಾಂಗ್ರೆಸ್ನವರು, 140 ಸ್ಥಾನ ನಮಗೆ ಬಂದೇ ಬರುತ್ತೆ ಅಂತ. ಸೊ ಅದೇ ರೀತಿಯಾದಂತಹ ಒಂದು ನಂಬರ್ ತೋರಿಸ್ತಾ ಇದೆ. ಬಿಜೆಪಿಗೆ 62ರಿಂದ 80 ಅಂತ, ಜೆ ಡಿ ಎಸ್ ಗೆ 20ರಿಂದ 25 ಸ್ಥಾನಗಳು ಬರಬಹುದಾದಂತಹ ಒಂದು ಎಕ್ಸಿಟ್ ಪೋಲ್ ಇಂಡಿಯಾ ಟುಡೇಯ ಆಕ್ಸಿಸ್ ನಿಂದ ಬರ್ತಾ ಇರುವಂತದನ್ನ ಗಮನಿಸ್ತಾ ಇದ್ರಿ. ಕಾಂಗ್ರೆಸ್ ಗೆ ಭರ್ಜರಿ ಬಹುಮತ ಸಿಗುತ್ತೆ ಇದರ ಮೂಲಕವಾಗಿ. ಅವರು ಯಾವುದೇ ಕಸರತ್ತನ್ನ ಮಾಡೋ ಹಾಗಿಲ್ಲ, ಸಾಕ್ ಬೇಕಾದಷ್ಟು 122ರಿಂದ 140 ಅನ್ನೋದನ್ನ ಅವರ ನಂಬರ್ಸ್ ತೋರಿಸ್ತಾ ಇದೆ. ಈ ಎಕ್ಸಿಟ್ ಪೋಲೇ ಸತ್ಯ ಆದ್ರೆ ಪೂರ್ಣ ಬಹುಮತಕ್ಕೆ ಕಾಂಗ್ರೆಸ್ ಅವರು ಬರ್ತಾರೆ. ಸೊ ಅಥವಾ ಇದರ ಆಸುಪಾಸ್ನಲ್ಲಿ ಏನಾದರೂ ಆದರೂ ಕೂಡ ಕಾಂಗ್ರೆಸ್ ನಲ್ಲಿ ಒಂದು ಐದಾರು ಸೀಟ್ಗಳು ಕಮ್ಮಿ ಆಗುತ್ತೆ ಅಂದ್ರೂ ಕೂಡ ಏನು ಲಾಸ್ ಇಲ್ಲ ಅವರು ಸರ್ಕಾರ ಮಾಡಲಿಕ್ಕೆ. ಆ ರೀತಿಯಾದಂಥ ಒಂದು ನಂಬರ್ ಈ ಒಂದು ಎಕ್ಸಿಟ್ ಪೋಲ್ನಲ್ಲಿ ಕಾಣಿಸ್ತಾ ಇದೆ. ಜೆ ಡಿ ಎಸ್ ಮಾತ್ರ 20ರಿಂದ 25 ಅನ್ನೋದನ್ನು ಈ ಎಕ್ಸಿಟ್ ಪೋಲ್ ತೋರಿಸ್ತಾ ಇದೆ. ಇಂಡಿಯಾ ಟುಡೇ ಕಾಂಗ್ರೆಸ್ 62ರಿಂದ 80, ಬಿಜೆಪಿ 122ರಿಂದ 140 ಅನ್ನೋದು ಇಂಡಿಯಾ ಟುಡೇ ಅವರ ಸರ್ವೆ. ಸೊ ಇದಿಷ್ಟು ಎಕ್ಸಿಟ್ ಪೋಲ್ಗಳು. ಅವರವರು ಕಾಂಗ್ರೆಸ್ ಫುಲ್ ಮೆಜಾರಿಟಿ ಬರುತ್ತೆ ಅಂತ ಹೇಳೋ ಸರ್ವೆಗಳು ಕೆಲವಾದರೆ, ಆಸುಪಾಸ್ನಲ್ಲಿದ್ದಾರೆ ಅಂತ ಹೇಳುವಂತಹ ಸರ್ವೆಗಳು ಇನ್ನು ಕೆಲವಿದ್ದಾವೆ. ಮತ್ತು ಇದಕ್ಕೆ ಅತಂತ್ರ ಪರಿಸ್ಥಿತಿನೇ ಅನ್ನುವಂತಹ ಪರಿಸ್ಥಿತಿಯಲ್ಲಿ ಕೆಲವು ಸರ್ವೆಗಳು ಕೂಡ ತೋರಿಸ್ತಾ ಇದೆ. ಇಂಡಿಯಾ ಟುಡೇ 224 ಕ್ಷೇತ್ರದಲ್ಲಿ ಕಾಂಗ್ರೆಸ್ 122ರಿಂದ 140, ಇದು ಇಂಡಿಯಾ ಟುಡೇ ಅವರ ಒಂದು ಎಕ್ಸಿಟ್ ಪೋಲ್ನ ಸರ್ವೆ. 122ರಿಂದ 140 ಕಾಂಗ್ರೆಸ್ಗೆ ಲಭ್ಯವಾಗುತ್ತೆ ಅನ್ನೋದು. ಬಿಜೆಪಿ 62ರಿಂದ 80, ಜೆ ಡಿ ಎಸ್ 20ರಿಂದ 25, ಇತರೆ 3 ಅನ್ನೋದು ಇಂಡಿಯಾ ಟುಡೇ ಅವರ ಎಕ್ಸಿಟ್ ಪೋಲ್ನ ಅಂಕಿ ಅಂಶಗಳು. ಅದರ ಪ್ರಕಾರವಾಗಿ ಭರ್ಜರಿ ಬಹುಮತ ಕಾಂಗ್ರೆಸ್ನವರಿಗೆ, ತಿಣುಕಾಡುವಂತಹ ಪರಿಸ್ಥಿತಿನೇ ಇಲ್ಲ. ಆ್ಯಂಡ್ ಅವರೊಂದು ಮಾರ್ಜಿನ್ ಹಾಕ್ಕೊಂಡಿದ್ರು, 140 ಬರುತ್ತೆ ನೋಡಿ ಅನ್ನೋ ಥರ. 140ರ ಆಸುಪಾಸಿಗೆ ಹೋಗ್ತಾರೆ ಅನ್ನೋದನ್ನು ಕೂಡ ತೋರಿಸ್ತಾ ಇದೆ. 122ರಿಂದ 140 ಕಾಂಗ್ರೆಸ್ ಸ್ಥಾನಗಳನ್ನು ಪಡ್ಕೊಳ್ಬಹುದಾದಂಥ ಕ್ಯಾಲ್ಕುಲೇಷನ್ ಅನ್ನು ತೋರಿಸ್ತಾ ಇದ್ದಾರೆ. ಬಿಜೆಪಿಗೆ 62ರಿಂದ 80. ಸೊ ಈ ಥರದ ಒಂದು ದೊಡ್ಡ ನಂಬರ್ನ ಬಹುಶಃ ಇಂಡಿಯಾ ಟುಡೇ ಅವರು ಮಾತ್ರ ತೋರಿಸ್ತಾ ಇರೋದು ಅಂತ ಕಾಣಿಸುತ್ತೆ.